ಧರ್ಮ ಬಂಧುಗಳೇ, ಈ ದಿನ ನಾವು ಕುಣಿಗಲ ಕ್ಷೇತ್ರದಲ್ಲಿದ್ದೇವೆ. ಕುಣಿಗಲ ಕ್ಷೇತ್ರವು ತುಮಕೂರು ಜಿಲ್ಲೆಯ ತಾಲೂಕು ಕೇಂದ್ರವಾಗಿ ವ್ಯಾಪಾರ ಕೇಂದ್ರವೂ ಕೂಡ ಹೌದು. ನೀವು ನೋಡುತ್ತಿರುವಂತೆ ಇಲ್ಲಿನ ತುಮಕೂರು ಮೈಸೂರು ಮುಖ್ಯ ರಸ್ತೆಯಲ್ಲಿ ಸುಂದರ ಜಿನಮಂದಿರ ಜೀರ್ಣೋದ್ಧಾರಗೊಂಡಿದೆ. ಸುಮಾರು 65 ವರ್ಷಗಳ ಹಿಂದೆ 1968 ಕ್ಷೇತ್ರದ ಕುಣಿಗಲ್ ಆದಣ್ಣ ಧನ್ಯಕುಮಾರ್ ನಾಗೇಂದ್ರಯ್ಯನವರ ಕುಟುಂಬ ಬೆಂಗಳೂರಿನ ಜೀವಂದರಯ್ಯ ಮತ್ತು MC ಅನಂತರಾಜಯ್ಯನವರ ನೇತೃತ್ವದಲ್ಲಿ ಊರಿನ ಶ್ರಾವಕ ಶ್ರಾವಕಿಯರ ನೆರವಿನಿಂದ ಬಸದಿ ನಿರ್ಮಾಣ ಮಾಡಲಾಗಿತ್ತು. ಈ ಬಸದಿ ಶಿಥಿಲಾವಸ್ಥೆಗೆ ತಲುಪಿದಾಗ ನೂತನವಾಗಿ ಶಿಲಾಮಯ ಜಿನಮಂದಿರದ ನಿರ್ಮಾಣದ ಸಂಕಲ್ಪವನ್ನು ಊರಿನ ಧರ್ಮಬಂಧುಗಳು ಕೈಗೊಂಡು ಊರ ಪರವೂರ ಸಹಕಾರದಿಂದ ಶಿಲಾಮಯ ಜಿನಮಂದಿರವಾಗಿ ನಿರ್ಮಾಣಗೊಂಡಿದೆ ಈ ಬಸದಿ. ಬಸದಿಯು ಶ್ರೀ ಕ್ಷೇತ್ರ ನರಸಿಂಹರಾಜಪುರ ಸ್ವಸ್ತಿಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಮಹಾಸ್ವಾಮೀಜಿಗಳವರ ಮಠದ ವ್ಯಾಪ್ತಿಗೆ ಒಳಪಟ್ಟಿದ್ದು, ಕರ್ಮಯೋಗಿ ಜಗದ್ಗುರು ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳವರ ಆಶೀರ್ವಾದದೊಂದಿಗೆ ನರಸಿಂಹರಾಜಪುರದ ಶ್ರೀಗಳವರ ಮಾರ್ಗದರ್ಶನದಂತೆ ಪಂಚಕಲ್ಯಾಣ ವಿಧಿವಿಧಾನಗಳನ್ನು ನಡೆಸಲು ತೀರ್ಮಾನಿಸಲಾಗಿದ್ದು, ಶ್ರೀ ಕ್ಷೇತ್ರ ಅರಹಂತಗಿರಿಯ ಸ್ವಸ್ತಿಶ್ರೀ ಧವಳಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳವರ ಹಾಗೂ ಸಮಸ್ತ ಭಟ್ಟಾರಕರುಗಳ ಉಪಸ್ಥಿತಿಯಲ್ಲಿ ದಿನಾಂಕ 28/4/2024 1/5/2024 ಭಗವಾನ್ 1008 ಶ್ರೀ ಪಾರ್ಶ್ವನಾಥ ತೀರ್ಥಂಕರರ ಜಿನಬಿಂಬ, ನವನಿರ್ಮಿತ ಶಿಲಾಮಯ ಜಿನಮಂದಿರದ ಪುನರ್ ಪ್ರತಿಷ್ಠಾಪನೆ, ಮಾನಸ್ತಂಭೋಪರಿ ಚತುರ್ಮುಖ ಶ್ರೀ ಜಿನಬಿಂಬ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ಹಾಗೂ ಜಿನಶಾಸನ ಯಕ್ಷಯಕ್ಷಿಯರ ಸ್ಥಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಧರ್ಮ ಬಂಧುಗಳ ಸಹಕಾರ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಸಮಿತಿ ವಿನಂತಿಸಿದೆ. ಜಿನನೇ ಸನ್ನುತನೇ ಧರಣಿಯ ಜ್ಯೋತಿ ನಮೋ ಸನ್ಮುನಿ ಹೃದಯ ವಿರಾಜ ನಮೋ. ಶ್ರೀ ಜಿನನೇ ಸನ್ನುತನೇ ಧರಣಿಯ ಜ್ಯೋತಿ ನಮೋ ಸನ್ಮುನಿ ಹೃದಯ ವಿರಾಜ ನಮೋ. ಚಿನ್ಮಯ ರೂಪ ತವ ಪಾದ ದ್ವಂದ್ವ ಚಿನ್ಮಯ ರೂಪ ತವ ಪಾದ ದ್ವಂದ್ವ ಮುಕುತಿಯ ಸೋಪಾನ ದೇವ. ಶ್ರೀ ಜಿನನೇ ಸನ್ನುತನೇ ಧರಣಿಯ ಜ್ಯೋತಿ ನಮೋ ಸನ್ಮುನಿ ಹೃದಯ ವಿರಾಜ ನಮೋ. ಸುಖಾಂತ ಕೈವಲ್ಯನಾಥ ಜೀವದಯಾ ಭರಿತ ನಿರ್ವಿಘ್ನಮತಿದಾತ ಆತ್ಮಸುಖಾಂತ ಕೈವಲ್ಯನಾಥ ಜೀವದಯಾ ಭರಿತ ನಿರ್ವಿಘ್ನಮತಿದಾತ ಜ್ಞಾನ ಸುನೇತ್ರ ಕಮನೀಯ ಗಾತ್ರ ಜ್ಞಾನ ಸುನೇತ್ರ ಕಮನೀಯ ಗಾತ್ರ ಬುಧ ಜನನು ಕಪಾತ್ರ ಪವಿತ್ರ ಮುಕ್ತ್ಯಂಗನ ಮಿತ್ರ. ಶ್ರೀ ಜಿನನೇ ಸನ್ನುತನೇ ಧರಣಿಯ ಜ್ಯೋತಿ ನಮೋ ಸನ್ಮುನಿ ಹೃದಯ ವಿರಾಜ ನಮೋ. ಸಾನಿಧ ಪ ಗಮ ಪ ಮ ಗ ರಿ ಸ ಗ ರಿ ಗ ಮ ಪ ಮ ಗ ರಿ ಗ ಮ ಪ ನ ಗ ಸ ನಿ ಸ ಗ ರಿ. 2 ವರ್ಷಗಳಿಂದ ಈ ಜಿನಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಹೊಸದಾಗಿ ಶಿಲಾಮಯವಾದಂಥ ಜಿನಮಂದಿರವನ್ನು ನಿರ್ಮಾಣ ಮಾಡಿ ಮಾನಸ್ತಂಭವನ್ನು ಕೂಡ ಇಲ್ಲಿ ಮಾಡಬೇಕು ಅಂಥೇಳಿ ನಮ್ಮ ತುಮಕೂರಿನ ಗುಬ್ಬಿ ಬೊಮ್ಮಣ್ಣಯ್ಯನವರ ಪುತ್ರರಾದಂಥ
ಶ್ರೇಯಾಂಶ್ ಕುಮಾರ್ ಮತ್ತು ಮಕ್ಕಳು ಅವರು ಹೊಸದಾಗಿ ಈ ಮಾನಸ್ತಂಭವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇದರ ಪಂಚಕಲ್ಯಾಣ ವಿಧಿವಿಧಾನಗಳು, ಗೋಪುರದ ನಿರ್ಮಾಣ ಕೂಡ ಆಗಿದೆ. ಗೋಪುರದ ನಿರ್ಮಾಣ ಹಾಗೂ ದಿನಮಂದಿರದ ಸೇವೆಯನ್ನು ಶ್ರೀಮತಿ ಜ್ವಾಲಾಮಾಲಿನಿ ಕುಮಾರಯ್ಯ ಅಮೆರಿಕ ಇವರ ದಂಪತಿಗಳು ನೆರವೇರಿಸಿಕೊಟ್ಟಿರೋ ಅತಿ ಹೆಚ್ಚಿನ ಸಹಕಾರದೊಂದಿಗೆ ದಿನಮಂದಿರ ನಿರ್ಮಾಣ ಆಗಿದೆ. ಎಲ್ಲ ಭಕ್ತಾದಿಗಳ ಸಹಕಾರದಿಂದ ದಿನಮಂದಿರ ಪೂರ್ಣಗೊಂಡಿದ್ದು ಇನ್ನು ಪಂಚಕಲ್ಯಾಣ ವಿಧಿವಿಧಾನಗಳು ಆಗಬೇಕಾಗಿದೆ. ಏಪ್ರಿಲ್ 28 ಮೇ 1 4 ದಿನಗಳ ಕಾಲ ಪಂಚಕಲ್ಯಾಣ ವಿಧಿವಿಧಾನಗಳು ನೆರವೇರಲಾಗುತ್ತೆ. 3 ದಿನಗಳ ಕಾಲ ಪಂಚಕಲ್ಯಾಣ ವಿಧಿವಿಧಾನ, 4 ದಿವಸ ಮಹಾರಥಯಾತ್ರಾ ಮಹೋತ್ಸವ ಊರಿನ ರಾಜಬೀದಿಗಳಲ್ಲಿ ವಿಶೇಷವಾಗಿ ರಥಯಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಶ್ರಾವಕ ಶ್ರಾವಕಿಯರು ದಯಮಾಡಿ ಕಾರ್ಯಕ್ರಮದಲ್ಲಿ ಆಗಮಿಸಿ ಪುಣ್ಯಭಾಗಿಗಳಾಗಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಕುಣಿಗಲ್ ಪಟ್ಟಣದ ದಿನಮಂದಿರದ ಅಧ್ಯಕ್ಷರಾದಂಥ ಡಿ ಮೋಹನ್ ಕುಮಾರ್ ಅವರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಮದನ್ ಅವರು ಉಪಾಧ್ಯಕ್ಷರಾಗಿ, ಕಾರ್ಯದರ್ಶಿಗಳಾಗಿ ಸಂತೋಷ್ ಅವರು ಹಾಗೂ ನಮ್ಮ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ಇವರ ನಿರ್ಮಲ್ ಅವರು, ಯಶಸ್ಸು ಪಾರ್ಶ್ವನಾಥ್ ಅವರು ಹಾಗೂ ಮಂಜು ಇವರುಗಳು ಸದಸ್ಯರಾಗಿ ಸೇವೆ ಸಲ್ಲಿಸ್ತಾರೆ. ಈಗಿನ ಪುರೋಹಿತರಾಗಿ ಶ್ರೀಯುತರಾದಂಥ ನಿಖಿಲ್ ಜೈನ್ ಅವರು ಪುರೋಹಿತಕ್ಕೆ ಮಾಡ್ತಾ ಇರತಕ್ಕಂಥದ್ದು. ಇಂಥ ಒಂದು ಸ್ಥಾನಕ್ಕೆ ತಮ್ಮೆಲ್ಲರ ಹೆಚ್ಚಿನ ಧನ ಸಹಾಯವನ್ನು ನೀಡ್ತಾ ತನು ಮನ ಧನ ಸಹಾಯದೊಂದಿಗೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ. ಎಲ್ಲರೂ ಕೂಡ ಪಂಚಕಲ್ಯಾಣ ಕಾರ್ಯಕ್ರಮದಲ್ಲಿ ಆಗಮಿಸಿ ಪುಣ್ಯಭಾಜನರಾಗಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಎಲ್ರಿಗೂ ಜೈ ಜಿನೇಂದ್ರ.